ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್, ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್, ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ. ಇವತ್ತು ಅಗೇನ್ ಒಂದು ಹೇರ್ ಕೇರ್ ಟಾಪಿಕ್ಕು. ಸುಮಾರು ಜನ ನನಗೆ ಕೇಳ್ತಾ ಇದ್ರು, ಡಾಕ್ಟ್ರೆ ಒಂದು ಹೇರ್ ಪ್ಯಾಕ್, ಅದು ಹೇರ್ ಕಲರಿಗೂ ಆಗಿರ್ಬೋದು, ಹೇರ್ ಗ್ರೋತಿಗೂ ಆಗಿರ್ಬೋದು, ಹೇರ್ ಹೆಲ್ತಿಗೂ ಆಗಿರ್ಬೋದು, ಆ ಥರದ್ದು ಒಂದು ಸಜೆಸ್ಟ್ ಮಾಡಿ ಅಂತ. ಆವಾಗ ನಾನೊಂದು ಹುಡುಕಿ ಅಥವಾ ಸ್ಟಡಿ ಮಾಡಿ ಒಂದು ಫಾರ್ಮುಲಾ ಮಾಡಿದೆ. ಸೊ ಅದಕ್ಕೆ ನಿಮ್ಮ ಮುಂದೆ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇರ್ ಗ್ರೋತ್ಗೆ ಒಂದು ಹೇರ್ ಪ್ಯಾಕ್, ಆಯುರ್ವೇದಿಕ್ ಹೇರ್ ಪ್ಯಾಕ್ ಫಾರ್ ಹೇರ್ ಗ್ರೋತ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಏನೇನು ಈಸಿಯಾಗಿ ನಿಮ್ಮ ಆಯುರ್ವೇದಿಕ್ ಡ್ರಗ್ ಸ್ಟೋರಲ್ಲಿ ಸಿಗುವಂಥದ್ದೇ ನಾನು ಆ್ಯಡ್ ಮಾಡ್ತೀನಿ, ಮತ್ತು ಅದ್ರ ಉಪಯೋಗ ಏನು ಅಂತ ನಿಮ್ಗೆ ಹೇಳ್ತೀನಿ. ಅದ್ರ ಮೇಲೆ ನೀವು ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು ಮಾಡ್ಕೋಬಹುದು. ಲಾಸ್ಟಲ್ಲಿ ನಾನು ಫಾರ್ಮುಲಾ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಇದ್ರದ್ದು. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಭೃಂಗರಾಜ, ನಿಮಗೆ ಗೊತ್ತಿರ್ಬೋದು ಎಷ್ಟೋ ಜನರಿಗೆ ಹೇರ್ ಅಂತಂದರೆ ಒಂದು ಭೃಂಗರಾಜ ಬೆಸ್ಟು ಅಂತ ಹೇಳ್ತೀವಿ. ಎಷ್ಟು ಒಳ್ಳೆಯದು ಅಂತಂದರೆ ಅದು ಭೃಂಗಗಳ ರಾಜ, ಕೇಶರಾಜ, ಕೇಶರಂಜನ ಅಂತಲೂ ಹೇಳ್ತೀವಿ. ಅದು ಒಂದು ಬೆಸ್ಟ್ ಕಲರಿಂಗ್ ಏಜೆಂಟ್, ಅಥವಾ ಕಲರ್ ನ್ಯಾಚುರಲ್ ಆಗಿ ಅದನ್ನು ನಾವು ಯೂಸ್ ಮಾಡಿದ್ರೆ ಅದು ಕಲರ್ ಕೊಡುತ್ತೆ ಅಂತ ಹೇಳ್ತೀವಿ. ಓಕೆ, ಅದು ಹೇರ್ ಗ್ರೋತ್ಗೂ ಒಳ್ಳೆಯದು, ಹೇರ್ ಕಲರ್ಗೂ ಒಳ್ಳೆಯದು, ಹೇರ್ ಸ್ಟ್ರೆಂತ್ಗೂ ಒಳ್ಳೆಯದು. ಓಕೆ, ನಿಮ್ಮ ಪುಡಿ ಫೈನ್ ಪೌಡರ್ನ ನೀವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮೇಥಿ. ಮೇಥಿ ಇಂಟರ್ನಲ್ಲಿನೂ ಒಳ್ಳೆಯದು ಮತ್ತು ಎಕ್ಸ್ಟರ್ನಲ್ಲಿನೂ ಒಳ್ಳೆಯದು. ಹೇರ್ಗೆ ಮೇಥಿ ಎಷ್ಟು ಒಳ್ಳೆಯದು ಅಂತಂದರೆ, ನಮ್ಮ ಈ ಬೈಂಡಿಂಗ್ ಏಜೆಂಟ್ ಆಗಿನೂ ಯೂಸ್ ಮಾಡ್ಬೋದು ಈ ಹೇರ್ ಕೇರಲ್ಲಿ ನಾವು, ಮತ್ತು ಅಷ್ಟೇ ಸ್ಟ್ರೆಂತ್ ಕೊಡುತ್ತೆ. ಅದು ಎಷ್ಟು ಜಿಡ್ಡಿರುತ್ತೆ ನೋಡಿ, ಅದೆಲ್ಲ ಜಿಡ್ಡು ಪೋಷಣೆ ಕೊಡುತ್ತೆ ನಮ್ಮ ಹೇರ್ಗೆ. ಇದರಲ್ಲಿ ನಾವು ತೊಗೊಂಡಿರೋದು ಮೋಸ್ಟ್ ಆಫ್ ದಿ ಬೈಂಡಿಂಗ್ ಏಜೆಂಟ್ ಆಗಿ ನಾನು ತೊಗೊಂಡಿದ್ದೀನಿ. ಅದರ್ವೈಸ್ ಎಲ್ಲ ಆಯುರ್ವೇದಿಕ್ ಪುಡಿಗಳು ಸ್ವಲ್ಪ ಉದುರುದ್ರಾಗಿರುತ್ತೆ, ಅದು ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ನಾವು ಬೈಂಡಿಂಗ್ ಏಜೆಂಟ್ ಆಗಿ ತೊಗೋತೀವಿ. ನೆಕ್ಸ್ಟ್ ಕರಿಬೇವು, ಕರಿಲ್ಯೂಸು. ಕರಿಲ್ಯೂಸ್ ಎಷ್ಟು ಒಳ್ಳೆಯದು ಅಂತಂದರೆ, ನಾವು ಎಲ್ಲ ಹೇರ್ಗೆ ಕಪ್ಪಾಗಲಿಕ್ಕೆ ಅಥವಾ ಬೆಳೀಲಿಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರುತ್ತೆ, ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರುತ್ತೆ. ಓಕೆ, ಸೊ ಡ್ಯಾಂಡ್ರಫ್ ಇರೋರಿಗೂ ಇದು ಒಳ್ಳೆಯದು, ಮತ್ತು ಅರ್ಲಿ ಗ್ರೇಯಿಂಗ್ ಅವರಿಗೂ ಇದು ಒಳ್ಳೆಯದು ಅಂತ ಹೇಳ್ಬೋದು. ಈ ನಾನು ಎಲ್ಲೋ ಎಷ್ಟೋ ಜನರಿಗೆ ಈ ಪುಡಿ ಚಟ್ನಿನೂ ಬರುತ್ತೆ, ಕರಿಬೇವಿನ ಚಟ್ನಿ, ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಅದರಲ್ಲಿ ಬೇಕಾಗಿರೋದು ಎಷ್ಟು ಮಿನಿಮಮ್ ಇಂಗ್ರೀಡಿಯೆಂಟ್ ಇದೆ, ಡೈಲಿ ಡೈಲಿ ನಾವು ಒಂದೆರಡು ಎಸಳು ಅಂತ ಹೇಳಿ ಫುಲ್ ಕಡ್ಡಿ ಇರುತ್ತಲ್ಲ, ಅಷ್ಟು ಎಲೆಗಳು ತಿನ್ನೋಕ್ಕಾಗಲ್ಲ, ಅದು ಕಹಿ ಬೇವು ಅಂದಂಗೆ ಅದು ಕಹಿಯಾಗಿರುತ್ತೆ. ಅದು ಅದರ ಅಂಶ ಹೋಗಬೇಕು ಅಂತಂದರೆ ನಾವು ಚಟ್ನಿ ರೂಪದಲ್ಲಿ ಕೂಡ ಸೇವಿಸ್ಬೋದು, ಯಾಕಂದರೆ ಇಂಟರ್ನಲ್ಲಿ ಎಷ್ಟು ತಗೋತೀವಿ ಅಷ್ಟು ನಮಗೆ ಒಳ್ಳೆಯದು ಕೂಡ. ಸೊ ಭೃಂಗರಾಜ, ಮೇಥಿ ಮತ್ತು ಕರಿಬೇವು, ನಾಲ್ಕನೇ ಇಂಗ್ರೀಡಿಯೆಂಟು ಮೆಹೆಂದಿ ಅಥವಾ ಹೆನ್ನ ಕೂಡ ನಮಗೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಫಂಗಲ್ ಆ್ಯಕ್ಟ್ ಪ್ರಾಪರ್ಟಿ ಇರುತ್ತೆ. ಓಕೆ, ಇದನ್ನು ನಾವು ನಮ್ಮ ಆಯುರ್ವೇದದಲ್ಲಿ ಕುಷ್ಠಘ್ನ ಅಂತಲೂ ಹೇಳ್ತೀವಿ, ಅಂದರೆ ಸ್ಕಿನ್ ಕಾಯಿಲೆಗೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಕಲರಿಂಗ್ ಏಜೆಂಟು ಕೂಡ, ಬೆಸ್ಟ್ ಕಂಡೀಷನಿಂಗ್ ಏಜೆಂಟು ಹೇರ್ ಕೇರಲ್ಲಿ ಅಂತ ಹೇಳ್ಬೋದು. ಕಂಡೀಷನಿಂಗ್ ಅಂತ ಮಾತಾಡಿದ್ರೆ ಲೈಕ್ ಸ್ಟ್ರೆಂಗ್ತು ಕೂಡ ದಿಸ್ ರೂಟ್, ಸಾರಿ ಇದು ನಮ್ಮ ಹೇರ್ ಶಾಫ್ಟ್ಗೆ ಒಂಥರ ಗಟ್ಟಿತನ ಕೊಡುತ್ತೆ, ಕಂಡೀಷನ್ ಮಾಡುತ್ತೆ ಆವಾಗಲೇ ಮಾತಾಡ್ದಂಗೆ. ಸೊ ಅದು ಶಾಫ್ಟ್, ಶೈನ್, ಸಿಲ್ಕಿ ಎಲ್ಲನೂ ಕೊಡುತ್ತೆ ಈ ಮೆಹೆಂದಿಯಿಂದ. ನೆಕ್ಸ್ಟು ಕಲರ್ ಕೂಡ ಇಟ್ಸ್ ನ್ಯಾಚುರಲ್ ಕಲರು ಕೂಡ ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರಾಹ್ಮಿ. ಬ್ರಾಹ್ಮಿ ನೀವು ಆಪ್ಷನ್ ಆಗಿ ತೊಗೋಬೋದು. ಇಂಟರ್ನಲ್ಲಿ ಅದು ಎಷ್ಟು ಬೆನಿಫಿಟ್ ಇದೆ ಅಷ್ಟು ಎಕ್ಸ್ಟರ್ನಲ್ಲಿ ಇಲ್ಲ, ಬಟ್ ಒಂದು ಸ್ವಲ್ಪ ಹಾಕೊಂಡ್ರೂ ಕೂಡ ನಮಗೆ ಬೆನಿಫಿಟ್ ಸಿಗುತ್ತೆ. ಈ ಬ್ರಾಹ್ಮಿ ತೈಲದಲ್ಲಿ ನಾವು ಶಿರೋಧಾರ ಎಲ್ಲ ಮಾಡ್ತೀವಿ, ಅಷ್ಟು ನಮಗೆ ಸ್ಟ್ರೆಸ್ ರಿಲೀಫ್ ಕೊಡುತ್ತೆ, ಮತ್ತು ಆ ಸ್ಟ್ರೆಸ್ಸಿಂದ ನಮಗೆ ಜಾಸ್ತಿ ಬೆನಿಫಿಟ್ ಇರುತ್ತೆ, ಸ್ಟ್ರೆಸ್ ರಿಲೀಫಿಂದ. ನೆಕ್ಸ್ಟು ನಾವು ಈ ಕಚೋರ ಅಂತ ಬರುತ್ತೆ ಅದನ್ನು ತೊಗೋಬೋದು, ಅಥವಾ ಸಾರಿವ ಅಂತ ತೊಗೋಬೋದು. ಇವೆರಡೂ ಏನಾಗುತ್ತೆ ಅಂತಂದರೆ ಪಿತ್ತಹರ. ಹೇರ್ ಫಾಲ್ ಮೇನ್ ರೀಸನ್ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಪಿತ್ತ ಜಾಸ್ತಿ ಆಗೋದ್ರಿಂದ, ಉಷ್ಣತೆ ತಲೆಯಲ್ಲಿ ಜಾಸ್ತಿ ಆಗೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇವೆರಡು ಕಚೋರ ಅಥವಾ ಸುಗಂಧ ಅಥವಾ ಸಾರಿವ, ಕಚೋರ ಸುಗಂಧ ಎರಡೂ ಒಂದೇ, ಮತ್ತು ಸಾರಿವ ಇನ್ನೊಂದು, ಇವೆರಡರಿಂದ ಪಿತ್ತ ಕಡಿಮೆ ಆಗುತ್ತೆ. ಪಿತ್ತ ಕಡಿಮೆ ಆಗೋದ್ರಿಂದ ನಮ್ದು ಏನಾಗುತ್ತೆ, ಆ ತಲೆಯಲ್ಲಿರೋ ಉಷ್ಣತೆ ಕಡಿಮೆ ಆಗುತ್ತೆ. ಉಷ್ಣತೆ ಕಡಿಮೆ ಆದಾಗ ಹೇರ್ ಫಾಲ್ ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಇದ್ರ ಪ್ರಮಾಣ ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಓಕೆ, ನೆಕ್ಸ್ಟು ತ್ರಿಫಲ. ತ್ರಿಫಲ ಮೋಸ್ಟ್ ಆಯುರ್ವೇದ ಅಂದವರಿಗೆ ಗೊತ್ತಿರುತ್ತೆ,
ಇದರಲ್ಲಿ ಮೂರು ಡ್ರಗ್ಗಳ ಮಿಶ್ರಣದ ಪುಡಿ ಅಂತ ಹೇಳ್ಬೋದು. ಇದು ನಾವು ಇಂಟರ್ನಲಿ ಎಷ್ಟು ಹೇರಳವಾಗಿ ಯೂಸ್ ಮಾಡ್ತೀವಿ ಅಂದರೆ ಎಕ್ಸೆಸ್ ಫ್ಯಾಟ್ ಇರೋರಲ್ಲಿ ಯೂಸ್ ಮಾಡ್ತೀವಿ, ಅಂದರೆ ಈ ಕೊಲೆಸ್ಟ್ರಾಲ್ ಎಲ್ಲ ಇರುತ್ತಲ್ಲ ಅಲ್ಲಿನೂ ಯೂಸ್ ಮಾಡ್ತೀವಿ, ಒಬೆಸಿಟಿಯಲ್ಲಿ ಯೂಸ್ ಮಾಡ್ತೀವಿ, ಯಾಕಂದರೆ ಇದು ಎಕ್ಸೆಸ್ ಜಿಡ್ಡನ್ನು ತೆಗಿಯುತ್ತೆ. ಹೆಂಗೆ ಇಂಟರ್ನಲಿ ಯೂಸ್ ಆಗುತ್ತೆ ಹಾಗೆ ಎಕ್ಸ್ಟರ್ನಲಿ ಕೂಡ ಯೂಸ್ ಆಗುತ್ತೆ. ಸೊ ಈ ಸಿಬೋರಿಕ್ ಡರ್ಮಟೈಟಿಸ್ ಅಂತ ಕೇಳಿರ್ಬೋದು, ಎಕ್ಸೆಸ್ ಜಿಡ್ಡು ಇರುತ್ತೆ ಮತ್ತು ಇಚ್ಚಿಂಗ್ ಜಾಸ್ತಿ ಇರುತ್ತೆ, ಮತ್ತು ಒಂಥರ ಡರ್ಮೆಟ್ಸ್ ಇಚ್ಚಿಂಗು ರೆಡ್ನೆಸ್ ಎಲ್ಲ ಇರುತ್ತೆ ನೆತ್ತಿಯಲ್ಲಿ, ಅದಕ್ಕೆ ಸಿಬೋರಿಕ್ ಡರ್ಮಟೈಟಿಸ್. ಆ ಥರ ಕಂಡೀಷನಲ್ಲಿ ಡ್ಯಾಂಡ್ರಫಲ್ಲಿ ಎಕ್ಸೆಸಿವ್ ಆಯಿಲಿನೆಸ್ಸಲ್ಲಿ ಕೂಡ ಈ ಇಂಗ್ರೀಡಿಯೆಂಟು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಜಿಡ್ಡು ಹೋಗುತ್ತೆ, ಆ ಡ್ರೈನೆಸ್ಸು ಪ್ರೊಡ್ಯೂಸ್ ಆಗುತ್ತೆ, ಎಲ್ಲಿ ಬೇಕಲ್ಲ ನಮ್ಗೆ ಅಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟು ನಮ್ಮ ಪಚ್ಚಕರ್ಪೂರ. ಪಚ್ಚಕರ್ಪೂರ ಪ್ಯೂರ್ ಸಿಗೋದು ಸ್ವಲ್ಪ ಕಷ್ಟನೇ ನಮಗೆ, ಆದರೆ ಎಕ್ಸ್ಟರ್ನಲಿ ಯೂಸ್ ಮಾಡೋದ್ರಿಂದ 1-2 pinch ನಾವು ಯೂಸ್ ಮಾಡಬಹುದು. ಪ್ಯೂರ್ ಸಿಕ್ಕರೆ ನಾವು ಇಂಟರ್ನಲಿನೂ ತುಂಬ ಕಫ ವಿಕಾರಗಳಲ್ಲಿ, ಈ ಶ್ವಾಸಕಾಶ ಅನ್ನೋದ್ರ ಅಂದರೆ ಈ ಅಸ್ತಮ ಅಲರ್ಜಿಗಳಲ್ಲೂ ನಾವು ಯೂಸ್ ಮಾಡ್ಕೊತೀವಿ. ಓಕೆ, ಸೊ ಅದೇ ರೀತಿ ನಾವು ಎಕ್ಸ್ಟರ್ನಲಿ ಇಲ್ಲಿ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದೇ ಪರಿಮಳಗೋಸ್ಕರ ಅಥವಾ ವಾಸನೆಗೋಸ್ಕರ ಅಂತ ಹೇಳಬಹುದು. ಈಗ ನಾನು ಫಾರ್ಮುಲಾ ಅಂತ ಒಂದು ಹೇಳಕ್ಕೆ ನೋಡ್ತೀನಿ, ನೀವು ನೋಟ್ ಮಾಡ್ಕೊಳಂಗಿದ್ರೆ ನೋಟ್ ಮಾಡ್ಕೊಳ್ಳಿ. ಓಕೆ, ಈ ಹೇರ್ ಪ್ಯಾಕು ನೀವು ರೆಗ್ಯುಲರ್ ಆಗಿ ಮಂತ್ಲಿ ಒನ್ಸು ಅಥವಾ 15 days ಮಾಡ್ಕೋಬಹುದು. ಓಕೆ, ಒಂದು ಫಸ್ಟ್ ಪಾರ್ಟು ಮೇಥಿ, ಮೇಥಿ 1 cup ತೊಗೋಬೋದು ಅಥವಾ 1 part ಅಂತ ಅಂದ್ಕೊಳ್ಳಿ ನೀವು. ಓಕೆ, ನೀವು 1 spoon ಆದರೂ ತೊಗೋಬೋದು ಅಥವಾ 1 cup ಆದರೂ ತೊಗೋಬಹುದು. ಇದರಲ್ಲಿ ನೆಕ್ಸ್ಟ್ ಬರುತ್ತೆ ಹೆನ್ನ, ತ್ರಿಫಲ ಮತ್ತು ನಮ್ಮ ಭೃಂಗರಾಜ ಕರಿ ಲೀವ್ಸು. ಹೆನ್ನ ಅಂದರೆ ಮೆಹಂದಿ, ತ್ರಿಫಲ, ಭೃಂಗರಾಜ ಮತ್ತು ಕರಿ ಲೀವ್ಸು. ಕರಿ ಲೀವ್ಸ್ ಮನೆಯಲ್ಲೇ ಮಾಡ್ಕೋಬಹುದು, ಹೆನ್ನ ನಿಮಗೆ ಸಿಗುತ್ತೆ, ಭೃಂಗರಾಜ ಸಿಗುತ್ತೆ, ಮತ್ತು ನಮ್ಮ ತ್ರಿಫಲನೂ ಸಿಗುತ್ತೆ ಆಯುರ್ವೇದ ಸ್ಟೋರ್ಸಲ್ಲಿ. ಇವೆಲ್ಲನೂ 1/2 cup ಅಥವಾ 1/2 part. ಓಕೆ, ಇದನ್ನು ತೊಗೊಂಡು ನೆಕ್ಸ್ಟು ಸಾರಿವಾ ಸುಗಂಧ ಸಿಕ್ಕರೆ ಅಥವಾ ಯಾವುದ್ರ ಒಂದು ಸಿಕ್ಕರು ಒಂದು 5 gram ಅಷ್ಟು ಅಷ್ಟೇ ಸಾಕು, ಅಥವಾ ಒಂದು ಸ್ಪೂನ್ ಅಂದ್ಕೊಳ್ಳಿ, ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತೆ. ಪಚ್ಚಕರ್ಪೂರ ಅಟ್ ಲಾಸ್ಟು 1-2 pinch. ಇದನ್ನೆಲ್ಲ ಮಿಶ್ರಣ ಮಾಡಿ ನೀಟಾಗಿ ನಿಮ್ಮ ಒಂದು ಏರ್ಟೈಟ್ ಡಬ್ಬದಲ್ಲಿ ಇಟ್ಕೋಬೇಕು. ಯಾವಾಗ ನೀವು ಬೇಕಲ್ವಾ ಹೇರ್ ಪ್ಯಾಕು, ಅದಕ್ಕೆ ಬೇಸಾಗಿ ನೀವು ಕೊಕೊನಟ್ ಮಿಲ್ಕ್ ಯೂಸ್ ಮಾಡ್ಕೋಬಹುದು. ಕೊಕೊನಟ್ ತೆಗೆದು ಅದರಿಂದ ಹಾಲು ಹಿಂಡ್ತೀವಲ್ಲ, ಆ ಹಾಲನ್ನು ನಾವು ಬೇಸಾಗಿ ಯೂಸ್ ಮಾಡ್ಕೋಬಹುದು ಆ ಪುಡಿಗಳನ್ನು ಕಲಿಸ್ಲಿಕ್ಕೆ. ಎಗ್ ನಾನ್ ವೆಜ್ ಓಕೆ ಅನ್ನೋರು ಎಗ್ ಹಾಕೋಬಹುದು, ಅಥವಾ ಈರುಳ್ಳಿಯ ಪೇಸ್ಟ್ ಅಂತೀವಲ್ಲ ಅದು ಕೂಡ ಹಾಕೋಬಹುದು. ಅದರಿಂದ ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಈ ಪೇಸ್ಟು. ಈ ಪುಡಿಗಳ ಜೊತೆಗೆ ನಾವು ಸ್ವಲ್ಪ ಈರುಳ್ಳಿನ ರುಬ್ಬಿಟ್ಟು ಆ ಪೇಸ್ಟ್ಗಳನ್ನು ಕೂಡ ಸೇರಿಸಬಹುದು. ಇನ್ನು ಆಮೇಲೆ ಎಲ್ಲರ ಜೊತೆಗೆ ಒಂದು ಲಾಸ್ಟ್ 1 spoon ಎಣ್ಣೆ ಆ ಪ್ಯಾಕಲ್ಲೇ ಹಾಕೋಬಹುದು. ಇನ್ನು ಇದನ್ನೆಲ್ಲ ಮಿಶ್ರಣ ಮಾಡಿಬಿಟ್ಟು ಇಮಿಡಿಯೇಟ್ಲಿ ವಾರ್ಮ್ ವಾಟರಲ್ಲಿ ಕಲಿಸ್ಬಿಟ್ಟು ಹಾಕೋಬಹುದು, ರೂಟಿಂದ ಕೂದಲು ಬಿಡೋವರೆಗೂ, ಒಂದರ ಎಜ್ಜುವರೆಗೂ ಹಾಕೋಬಹುದು ಕೂದಲಿಂದ. ಯಾವಾಗ ಹಾಕೋಬೇಕು, ನಿಮ್ಮ ಎಣ್ಣೆ ಹಚ್ಕೊಂಡಾದರೂ ಹಾಕೋಬಹುದು, ಎಣ್ಣೆ ಇಲ್ಲದೇನೂ ಹಾಕೋಬಹುದು. ಬೆಟರು ಎಣ್ಣೆ ಹಚ್ಕೊಂಡು ಹಾಕ್ಕೊಳ್ಳಿ, ಸೊ ಬೆನಿಫಿಟ್ ಜಾಸ್ತಿ ಇರುತ್ತೆ, ತುಂಬ ರಫ್ ಆಗೋದಿಲ್ಲ ಅಥವಾ ಏನಂತ ಹೇಳ್ತೀವಿ ಬೀಳೋದಿಲ್ಲ ಕೂದಲು, ಸ್ವಲ್ಪ ವಾಶ್ ಮಾಡುವಾಗ ಅದು ಕಂಡೀಷನ್ ಥರ ಇರುತ್ತೆ. ವಾಶ್ ಮಾಡೋದ್ರಿಂದ ವಾಟರ್ ವಾಶ್ ಮಾಡಿ ಫಸ್ಟು, ಎಲ್ಲ ಪ್ಯಾಕನ್ನು ಹಾಕಿರೋದನ್ನು ತೆಗಿಬೇಕು. ನೆಕ್ಸ್ಟ್ ನಿಮ್ಮ ರೆಗ್ಯುಲರ್ ಮೈಲ್ಡ್ ಶಾಂಪು ಯೂಸ್ ಮಾಡ್ಕೋಬೇಕು. ಇಷ್ಟು 15 ದಿವಸದಿಂದ 1 tingle ಮಾಡಿದ್ರೆ ಹೇರ್ ಗ್ರೋತು ಮತ್ತು ಅರ್ಲಿ ಗ್ರೇಯಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ತಡೆಗಟ್ಟಬಹುದು. ಎಷ್ಟು ಏಜಿಂದ ಹಾಕ್ಬೋದು ಡಾಕ್ಟ್ರೆ? ನೀವು 12 ವರ್ಷದಿಂದನೂ ಕೂಡ ಹಾಕಬಹುದು. ಯಾವಾಗ ಈ ಮಕ್ಕಳಲ್ಲಿ ಬಿಳಿ ಬೇಗ ಸ್ಟಾರ್ಟ್ ಆಗುತ್ತಲ್ಲ ಅಂತ ಹಿಸ್ಟ್ರಿ ಇರೋರು ಕೂಡ ಬೇಗ ಬೇಗನೆ ಹಾಕೋಬಹುದು. ಇದರಿಂದ ಅದು ಕೂಡ ನಾವು ತಡೆಗಟ್ಟಬಹುದು. ಕಂಪ್ಲೀಟ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ಮಕ್ಕಳಲ್ಲಿ ಹಾಕೋದ್ರಿಂದ, ಇದು ಬೆನಿಫಿಟ್ಟೇ ಇರುತ್ತೆ. ಓಕೆ, ನೋಡಿದ್ರಲ್ಲ, ಇದನ್ನು ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಉಪಯೋಗ ಆಯ್ತಾ ಇಲ್ಲ ಅಂತ ಏನೋ ಡೌಟ್ ಇದ್ರೂ ಕೂಡ ನೀವು ಬರೀಬಹುದು. ಇಷ್ಟು ಹೇಳಿ ನಾನು ಮುಂದಿನ ಟಾಪಿಕ್ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.